ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ಕನ್ನಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಚಂದ್ರಕಲಾ. ಮಕ್ಕಳೇ, ನಿನ್ನೆಯ ತರಗತಿಯಲ್ಲಿ ನಾವು ಕಾವೇರಿ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಓಕೆ, ಕಾವೇರಿ ಪಾಠದಲ್ಲಿ ಬರುವಂತಹ ಕಾವೇರಿ ಎಂಬ ನದಿ ಎಲ್ಲಿ ಹುಟ್ಟುತ್ತದೆ, ಹಾಗೆ ಅದು ಎಂತಹ ಆ ನದಿಗೆ ಮತ್ತೆ ಏನಂತ ಕರೀತಾರೆ, ಹೌದಾ, ಆ ನದಿಗೆ ಯಾವ ನದಿಗಳು ಬಂದು ಸೇರ್ತವೆ, ಹೀಗೆ ಮತ್ತೆ ಕಾವೇರಿ ನದಿಯ ಉಪಯೋಗ, ಹಾಗೆ ಕಾವೇರಿ ನದಿಯಿಂದ ನಾವೇನೆಲ್ಲ ಉಪಯೋಗ ಪಡಿತೀವಿ, ಹಾಗೆ ಅದರಿಂದ ಕರೆಂಟ್ ಉತ್ಪತ್ತಿ ಮಾಡೋದು, ಹಾಗೆ ಕಾವೇರಿ ನದಿ ಮತ್ತೆ ಯಾವ ಯಾವ ರಾಜ್ಯಗಳಿಗೆ ಉಪಯೋಗವನ್ನ ಮಾಡುತ್ತೆ, ನೆರವನ್ನ ನೀಡುತ್ತೆ, ಹಾಗೆ ಈ ಕಾವೇರಿ ನದಿ ಮುಂದೆ ಹರಿದು ಎಲ್ಲಿ ಸೇರುತ್ತೆ ಅನ್ನೋ ಒಂದು ವಿಷಯವನ್ನ ನಾವು ನಿನ್ನೆ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಅಲ್ವಾ ಮಕ್ಕಳ? ಸರಿ, ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನ ಪ್ರಾರಂಭ ಮಾಡೋಣ ಮಕ್ಕಳ. ಆ ಹೊಸ ಪಾಠ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಮಕ್ಕಳೇ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕು. ಮಕ್ಕಳೇ, ನಿಮ್ಮ ಮನೆಯಲ್ಲಿ ಇರುವಂತಹ ಸದಸ್ಯರುಗಳು ಎಷ್ಟು ಜನ ಸದಸ್ಯರಿದ್ದಾರೆ, ಎಷ್ಟು ಜನ ನಿಮ್ಮ ಮನೆಯಲ್ಲಿದ್ದಾರೆ? ಓಕೆ, ನಿಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ, ಅಣ್ಣ ಅಥವಾ ತಂಗಿ ಅಥವಾ ಅಕ್ಕ ಅಥವಾ ತಮ್ಮ, ಅಜ್ಜ, ಅಜ್ಜಿ ಹೀಗೆಲ್ಲ ಇರ್ತೀವಲ್ವಾ ಮಕ್ಕಳ? ಸರಿ, ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ ಮತ್ತೆ ನಿಮ್ಮ ಅಕ್ಕ, ಅಣ್ಣ ಅಥವಾ ಅಕ್ಕ, ತಮ್ಮ, ತಂಗಿ, ತಮ್ಮ ಈ ರೀತಿಯಾಗಿ ಇರ್ತಾರಲ್ವಾ? ಹಾಗಾದ್ರೆ ಮನೆಯಲ್ಲಿ ನಾವು ಕೆಲಸವನ್ನ ಮಾಡಬೇಕಾದ್ರೆ ಅಲ್ವಾ, ನಾ ಅಮ್ಮ ಅಥವಾ ಅಮ್ಮನೇ ಆಗಿರ್ಲಿ ಅಥವಾ ಅಪ್ಪನೇ ಆಗಿರ್ಲಿ ಅಥವಾ ಅಜ್ಜ ಅಜ್ಜಿನೇ ಆಗಿರ್ಲಿ ಅಲ್ವಾ, ಅವ್ರ ಕೆಲಸ ಮಾಡುವಾಗ ನಾವು ಮಕ್ಕಳಾದಂತಹವರು ಸಹಾಯವನ್ನ ಮಾಡ್ಬೇಕು ಅಲ್ವಾ? ಹಾಗಾದ್ರೆ ನಿಮ್ಮ ಅಮ್ಮನಿಗೆ ನೀವೇನೆಲ್ಲ ಸಹಾಯ ಮಾಡ್ತೀರಾ? ಸರಿ, ಹಾಗಾದ್ರೆ ಅಮ್ಮ ಹೇಳಿದಂತಹ ಎಲ್ಲ ಕೆಲಸಗಳನ್ನ ಮಾಡ್ತೀರಾ ಅಲ್ವಾ? ಪಾತ್ರೆ ತಗೊಂಡ್ ಬಾ ಅಂದ್ರೆ ಪಾತ್ರೆ ತರ್ತೀರಾ, ನೀರ್ ತಗೊಂಡ್ ಬಾ ಅಂದ್ರೆ ನೀರ್ ತರ್ತೀರಾ, ಹಾಗೆ ಕಸ ಗುಡಿಸಮ್ಮ ಅಂದ್ರೆ ಕಸ ಗುಡಿಸ್ತೀರಾ, ಹೀಗೆ ಅಮ್ಮ ಹೇಳಿದಂತೆ ಎಲ್ಲ ಕೆಲಸಗಳನ್ನ ಮಾಡ್ತೀರಾ ಅಲ್ವಾ? ಹಾಗಾದ್ರೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವಂತವ್ರು ಯಾರು? ಎಲ್ಲ ಪ್ರತಿಯೊಂದು ತುಂಬಾ ಕೆಲಸವನ್ನ ಮಾಡುವಂತವ್ರು ಯಾರು? ಓಕೆ ಮಕ್ಕಳೇ, ಸರಿ ಮಕ್ಕಳೇ, ಮನೆಯಲ್ಲಿ ತುಂಬಾ ಕೆಲಸವನ್ನ ಮಾಡುವಂತವ್ರು ಅಮ್ಮ ಅಥವಾ ಅಪ್ಪ ಅಲ್ವಾ? ಹಾಗಾದ್ರೆ ಮಕ್ಕಳೇ, ಅಮ್ಮ ಮನೆಯಲ್ಲಿರುವಂತ ಎಲ್ಲ ಕೆಲಸಗಳನ್ನು ಮಾಡ್ತಾರಲ್ವಾ, ಹಾಗಾದ್ರೆ ಅಪ್ಪ ಏನ್ ಕೆಲಸ ಮಾಡ್ತಾರೆ? ಅಪ್ಪ ನಮಗೆಲ್ಲ ಏನೇನ್ ಬೇಕು, ಏನೇನ್ ಬೇಡ ಅನ್ನುವಂತಹ ಅಗತ್ಯವಾದಂತಹ ವಸ್ತುಗಳನ್ನ ತಂದ್ಕೊಡೋದು, ಹಾಗೆ ದುಡಿಮೆ ಮಾಡೋದು, ಕೆಲಸವನ್ನ ಮಾಡೋದು, ಈ ರೀತಿಯಾದಂತಹ ಕೆಲಸವನ್ನ ಅಪ್ಪ ಮಾಡ್ತಾರೆ. ಹಾಗೆ ಮನೆಯಲ್ಲಿರುವಂತ ಎಲ್ಲ ಕೆಲಸವನ್ನ ಅಮ್ಮ ಮಾಡ್ತಾರೆ. ಹಾಗಾದ್ರೆ ಅಮ್ಮ ಇಷ್ಟೆಲ್ಲ ಕಷ್ಟಪಡ್ತಾಳಲ್ವಾ ನಮಗೋಸ್ಕರ, ಎಷ್ಟು ಕೆಲಸವನ್ನ ಮಾಡ್ತಾಳೆ. ಒಂದ ಎರಡು ಅಮ್ಮ ಕೆಲಸ ಮಾಡೋದು, ಒಂದು ಎರಡು ಅಲ್ಲ, ಸಾಕಷ್ಟು ಕೆಲಸಗಳನ್ನ ಅಮ್ಮ ಒಬ್ಳೆ ಮಾಡ್ತಾಳೆ ಮನೆಯಲ್ಲಿ. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನೆಲ ಬರ್ಸೋದು, ಹಾಗೆ ಅಡುಗೆ ಮಾಡೋದು, ಬಟ್ಟೆ ತೊಳೆಯೋದು, ಮನೆಯೆಲ್ಲ ಕ್ಲೀನ್ ಮಾಡೋದು, ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಳೋದು, ಹಾಗೆ ನಿಮ್ಮ ಮತ್ತೆ ನಿಮ್ಮ ತಂದೆಯವರ, ನಿಮ್ಮ ಅಜ್ಜ ಅಜ್ಜಿಯರ, ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರ ಒಂದು ಆರೋಗ್ಯವನ್ನ ಕಾಪಾಡುವುದು ಅಮ್ಮನ ಒಂದು ಕರ್ತವ್ಯ ಅಲ್ವಾ? ಹೀಗೆಲ್ಲ ಅಮ್ಮ ಕೆಲಸ ಮಾಡ್ತಿರ್ಬೇಕಾದ್ರೆ, ಇಷ್ಟೆಲ್ಲ ಅಮ್ಮ ಕೆಲಸ ನಮ್ಗೆ, ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾಳಲ್ವಾ, ಅಮ್ಮನಿಗೆ ನಾವೊಂದು ದಿನಾಲು ಒಂದು ಧನ್ಯವಾದವನ್ನ ಹೇಳ್ಬೇಕಾಗುತ್ತೆ, ಅವ್ರಿಗೆ ನಮಸ್ಕಾರವನ್ನ ಮಾಡ್ಬೇಕಾಗುತ್ತೆ ಅಲ್ವಾ? ಅಂತ ಅಮ್ಮ ಅನ್ನೋ ಒಂದು ಪದಕ್ಕೆ ಇನ್ನೊಂದು ಹೆಸರಿದೆ ಮಕ್ಕಳೇ, ಯಾರಿಗಾದ್ರೂ ಗೊತ್ತಿದೆಯಾ? ಅಮ್ಮ ಅನ್ನೋ ಒಂದು ಪದಕ್ಕೆ ಇರುವಂತಹ ನಾನಾರ್ಥಗಳು, ಸಮಾನಾರ್ಥಗಳು ಯಾವ್ದಾದ್ರು ಗೊತ್ತಿದ್ರೆ ಹೇಳಿ. ಅಮ್ಮ ಅನ್ನೋದಕ್ಕೆ ನಾವು ಇನ್ ಮತ್ತೇನಂತ ಕರಿತೀವಿ ಮಕ್ಕಳ? ಅಮ್ಮ ಅನ್ನೋದಕ್ಕೆ ನಾವು ತಾಯಿ ಅಂತ ಕರಿತೀವಲ್ವಾ? ಓಕೆ ಮಕ್ಕಳೇ, ಇವತ್ತು ನಾವು ಹಾಗಾದ್ರೆ ಮಕ್ಕಳೇ, ಈ ದಿನ ನಾವು ಎರಡನೇ ತರಗತಿಯ ಕೊನೆಯ ಪಾಠ ಅಥವಾ ಪದ್ಯವಾದಂತಹ ತಾಯಿ ಎಂಬ ಪದ್ಯವನ್ನ ಅಭ್ಯಾಸ ಮಾಡೋಣ. ಮಕ್ಕಳೇ, ತಾಯಿಯ ಋಣವನ್ನ ನಾವ್ಯಾರು ತೀರಿಸೋಕಾಗೋದಿಲ್ಲ, ಅಷ್ಟು ನಮಗೆ ಅವಳು ಕೊಟ್ಟಿರ್ತಾಳೆ ಜೀವನಕ್ಕೆ ಅಲ್ವಾ? ಅಂತಹ ತಾಯಿಗೆ ನಾವು ಪ್ರತಿದಿನಾಲು ನಮಸ್ಕಾರವನ್ನ ಮಾಡಿದ್ರು ಕೂಡ ತಪ್ಪಾಗ್ಲಾರದು ಅಲ್ವಾ? ಹಾಗಾದ್ರೆ ಅಮ್ಮನಿಗೆ ನಾವು ತಾಯಿ ಅಂತ ಕರಿತೀವಿ, ಮತ್ತೇನಂತ ಕರಿತೀವಿ? ಜನನಿ ಅಥವಾ ಮಾತೃ, ಮಾತೆ, ಅಬ್ಬೆ, ಅವ್ವ, ಈ ರೀತಿಯಾಗಿ ನಾವು ಅಮ್ಮನಿಗೆ ನಾವು ಕರಿತೀವಿ ಅಲ್ವಾ? ಹಾಗಾದ್ರೆ ಅಂತ ಅಮ್ಮ ನಮಗೆ ಏನೆಲ್ಲ ಕಷ್ಟಪಡ್ತಾಳೆ, ಹೌದಾ, ಎಷ್ಟೆಲ್ಲ ಕಷ್ಟಪಡ್ತಾಳೆ ನಮಗೋಸ್ಕರ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ, ಅಂದ್ರೆ ಈ ದಿನದ
ತಾಯಿ ಎಂಬ ಪದ್ಯದ ಮೂಲಕ ತಿಳ್ಕೊಳ. ಮಕ್ಕಳೇ, ಎಲ್ಲರೂ ನಿಮ್ಮ ಹತ್ರ ಪಠ್ಯಪುಸ್ತಕ ಇದೆಯಲ್ವಾ? ಎಲ್ಲರೂ ಪಠ್ಯಪುಸ್ತಕವನ್ನು ಓಪನ್ ಮಾಡಿ. ಪುಟ ಸಂಖ್ಯೆ 99, ಪುಟ ಸಂಖ್ಯೆ 99 ಓಪನ್ ಮಾಡ್ಕೊಳ್ಳಿ. ನೋಡಿ, ಪಾಠ 17 ತಾಯಿ ಪದ್ಯ. ನೋಡಿ ಮಕ್ಕಳೇ, ಕೆಲವೊಂದು ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ. ಆ ಚಟುವಟಿಕೆ ಏನು ಅನ್ನೋದನ್ನ ಸ್ವಲ್ಪ ನೋಡೋಣ. ಮಕ್ಕಳ, ಇಲ್ಲಿ ಕೆಲವು ನಿಮ್ಮ ಸದಸ್ಯರಲ್ಲಿ, ನಿಮ್ಮ ಮನೆಯ ಸದಸ್ಯರು ಯಾರ್ಯಾರಿದ್ದಾರೋ ಅದೇ ರೀತಿ ಇಲ್ಲೂ ಕೂಡ ಕೆಲವು ವ್ಯಕ್ತಿಗಳ ಭಾವಚಿತ್ರವನ್ನ ಕೊಟ್ಟಿದ್ದಾರೆ, ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅದು ಯಾರ್ಯಾರು ಅಂತ ಹೇಳ್ಬೇಕು ನೀವು ಅಲ್ವಾ? ಹಾಗೆ ಇವು ಯಾರ್ಯಾರು ಅಂತ ಹೇಳಿ ಕೆಳಗಡೆ ಲೈನಲ್ಲಿ, ಕೆಳಗಡೆ ಗೆರೆಯಲ್ಲಿ ಅವರು ಯಾರು, ಏನು, ಎತ್ತ ಅಂತ ಹೇಳಿ ಬರೀಬೇಕು. ಮಕ್ಕಳ, ಮೊದಲನೇ ಚಿತ್ರದಲ್ಲಿ ಕಾಣುವಂತವ್ರು ಯಾರು? ಅಜ್ಜಿ. ಇಲ್ಲಿ ಅಜ್ಜಿ ಅಂತ ಬರೆದು. ಹಾಗೆ ಎರಡನೇ ಚಿತ್ರದಲ್ಲಿ ಅಜ್ಜ, ಮೂರನೇ ಚಿತ್ರದಲ್ಲಿ ಅಮ್ಮ ಮತ್ತು ಮಗ, ಎರಡನೇ ಚಿತ್ರದಲ್ಲಿ, ನಾಲ್ಕನೇ ಚಿತ್ರದಲ್ಲಿ ಅಣ್ಣ ಮತ್ತು ತಂಗಿ, ಹಾಗೆ ಕೆಳಗಡೆ ಚಿತ್ರದಲ್ಲಿ ಅಕ್ಕ ಮತ್ತೆ ತಮ್ಮ. ಹೀಗೆ ನಾವು ಒಂದು ಫ್ಯಾಮಿಲಿಯ ಚಿತ್ರ, ಇದು ಒಂದು ಕುಟುಂಬದ ಚಿತ್ರ. ಒಂದು ಕುಟುಂಬದಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದಕ್ಕೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಒಂದು ಕುಟುಂಬದಲ್ಲಿ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಮೊದಲು ಅಜ್ಜ ಅಜ್ಜಿ, ಆಮೇಲೆ ಅಪ್ಪ ಅಮ್ಮ, ಆಮೇಲೆ ಅಕ್ಕ ಅಣ್ಣ ಅಥವಾ ತಮ್ಮ ತಂಗಿನೋ, ಹೀಗಿರ್ತಾರಲ್ವಾ? ಹಾಗಾದ್ರೆ ಮಕ್ಕಳೇ, ಇವರಿಗೆಲ್ಲ ನಾವು ಈ ಮನೆಯ ಸದಸ್ಯರನ್ನೆಲ್ಲ ನೋಡಿಕೊಳ್ಳುವಂತಹ, ಎಲ್ಲ ಕೆಲಸವನ್ನು ಮಾಡಿಕೊಳ್ಳುವಂತಹ ತಾಯಿಯ ಒಂದು ದೊಡ್ಡ ಗುಣವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಓಕೆನಾ ಮಕ್ಕಳ? ನಾನು ನಿಮಗೆ ಪದ್ಯವನ್ನು ರಾಗವಾಗಿ ಹೇಳ್ಕೊಡ್ತೀನಿ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ನಿಮಗೆ. ಏನಮ್ಮ ಏನಂತ ಕೊಟ್ಟಿದ್ದಾರೆ? ಒಬ್ಬ ತಾಯಿ ಎರಡು ಮಕ್ಕಳನ್ನು ಪ್ರೀತಿಯಿಂದ ಮಾತನಾಡಿಸೋದು, ಅವರನ್ನು ಆರೈಕೆ ಮಾಡೋದು, ಅವರಿಗೆ ಒಳ್ಳೆಯ ಮಾತುಗಳನ್ನು ಹೇಳೋದನ್ನು ಇಲ್ಲಿ ನಾವು ಕಾಣ್ತೀವಿ ಅಲ್ವಾ? ಹಾಗಾದರೆ ತಾಯಿ ಒಂದು ಮಗುವಿಗೋಸ್ಕರ ಏನೆಲ್ಲ ಕಷ್ಟಪಡ್ತಾಳೆ ಅನ್ನೋದನ್ನು ನಾವು ಈ ಪದ್ಯದ ಮೂಲಕ ತಿಳ್ಕೊಳ್ಳೋಣ. ಒಂದು ಮಗುವನ್ನು ಸಾಕಬೇಕು ಅಂದರೆ ಅವಳು ತನ್ನ ಕಷ್ಟಗಳನ್ನು ಅನುಭವಿಸಿ, ತನ್ನ ಕನಸುಗಳನ್ನು, ಆ ಮಗುವಿನ ಬಗ್ಗೆ ಕಟ್ಟಿರುವಂತಹ ಕನಸುಗಳು ಯಾವುದು, ಅವಳು ಯಾವ ರೀತಿಯಾಗಿ ತನ್ನ ಮಗುವನ್ನು ಮುಂದಿನ ಒಂದು ಪ್ರಜೆಯನ್ನಾಗಿ ಮಾಡಬೇಕು ಅಂತ ಅನ್ಕೊಂತಾಳೆ ಅನ್ನೋದನ್ನು ನಾವು ಈ ಪದ್ಯದಲ್ಲಿ ತಿಳ್ಕೊಳ್ಳೋಣ. ಮಕ್ಕಳೇ, ನಾನು ನಿಮಗೆ ಪದ್ಯವನ್ನು ರಾಗವಾಗಿ ಹೇಳ್ಕೊಡ್ತೀನಿ, ಆನಂತರದಲ್ಲಿ ನೀವು ಕೂಡ ಅದೇ ರೀತಿ ಅಭ್ಯಾಸ ಮಾಡಿ, ಹಾಗೆ ನಂತರದಲ್ಲಿ ಈ ಪದ್ಯದ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. ಮಕ್ಕಳೇ, ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು, ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು. ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು, ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು. ಮಗುವು ದಿನವು ಆಡಿ ಬರಲು ಹೆಮ್ಮೆ ಪಡುವಳು, ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು. ಮಗುವು ದಿನವು ಆಡಿ ಬರಲು ಹೆಮ್ಮೆ ಪಡುವಳು, ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು. ತನ್ನ 100 ಕಷ್ಟ ಸಹಿಸಿ ಮಗುವ ಪೊರೆವಳು, ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು. ಮಗುವ ತನ್ನ ಕರುಳ ಕುಡಿಯು ಎಂದು ಬಗೆವಳು, ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು. ತನ್ನ 100 ಕಷ್ಟ ಸಹಿಸಿ ಮಗುವ ಪೊರೆವಳು, ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು. ಮಗುವ ತನ್ನ ಕರುಳ ಕುಡಿಯು ಎಂದು ಬಗೆವಳು, ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು. ಮಗುವು ಅಳಲು ನಂದು ತಾನು ಮನದಿ ಕನಲುಗಳು, ಮಗುವು ಅಳಲು ನಂದು ತಾನು ಮನದಿ ಕನಲುಗಳು. ತನ್ನ ಮಗುವ ನೋಡಿ ಎಲ್ಲ ಮರೆವಳು, ತನ್ನ ಮಗುವ ನೋಡಿ ಎಲ್ಲ ಮರೆವಳು. ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು, ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು. ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು, ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು, ತಾಯಿಯಾದಳು. ನೋಡಿದ್ರಲ್ಲ ಮಕ್ಕಳ, ಈ ಪದ್ಯವನ್ನ ಬರೆದಂತಹ ಕವಿ ಏಕೆ ರಾಮೇಶ್ವರ. ಪದ್ಯವನ್ನ ಬರೆದಂತಹ ಕವಿ ಹೆಸರೇನು? ಏಕೆ ರಾಮೇಶ್ವರ. ಮಕ್ಕಳ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನಾನು ರಾಗವಾಗಿ. ಓಕೆನಾ? ಸರಿನಾ? ಸರಿ. ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು, ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು. ಮಗುವು ದಿನವು ಆಡಿ ಬರಲು ಹೆಮ್ಮೆ ಪಡುವಳು, ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು. ತನ್ನ 100 ಕಷ್ಟ ಸಹಿಸಿ ಮಗುವ ಪೊರೆವಳು,
ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು. ಮಗುವ ತನ್ನ ಕರುಳ ಕುಡಿಯು ಎಂದು ಬಗೆವಳು. ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು. ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು. ತನ್ನ ಮಗುವ ನೋಡಿ ಎಲ್ಲ ಮರೆವಳು. ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು. ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು. ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು. ನೋಡಿ, ಕವಿ ಒಬ್ಬ ತಾಯಿಯ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ. ಮಕ್ಕಳೇ, ಈಗ ನಾವು ಪದ್ಯವನ್ನ ಹೇಗೆ ರಾಗವಾಗಿ ಹಾಡೋದು ಅನ್ನೋದನ್ನ ನೋಡಿದ್ವಿ ಅಲ್ವಾ. ಈ ನಂತರದಲ್ಲಿ ಈ ಪದ್ಯದ ಒಂದು ಅರ್ಥವನ್ನ ನೋಡೋಣ. ಹಾಗೆ ಈ ಪದ್ಯದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥ, ಹಾಗೆ ಕೆಲವೊಂದು ಪದಗಳಿಗೆ ಸಮಾನಾರ್ಥಕ ಪದಗಳು ಅಂತ ಇರ್ತಾವ ಮಕ್ಕಳೇ, ಆ ಪದಗಳನ್ನ ನೋಡೋಣ. ನೋಡಿ, ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು. ನೋಡಿ, ತಾಯಿ ಅಂದ್ರೆ ಅಮ್ಮ, ಅಬ್ಬೆ, ಅವ್ವ ಅಲ್ವಾ, ಮಾತೃ, ಮಾತೆ ಅಂತ ಹೇಳಿ ಕರಿತೀವಿ, ಜನನಿ ಅಂತ ಕೂಡ ಕರಿತೀವಿ ಅಲ್ವಾ. ಹೀಗೆ ನಾವು ಸಮಾನಾರ್ಥಕ ಪದಗಳನ್ನು ನಾವು ತಾಯಿ ಎಂಬ ಪದಕ್ಕೆ ನೋಡಬಹುದು. ತಾನು ಮಗುವ ಹಡೆದು, ನೋಡಿ, ತಾಯಿ 9 ತಿಂಗಳು ಮಗುವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಆಮೇಲೆ 9 ತಿಂಗಳ ನಂತರ ಮಗುವನ್ನು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಜಗವ ಮರೆತಳು, ಜಗ ಅಂದರೆ ಜಗತ್ತು, ಪ್ರಪಂಚ, ಲೋಕ, ವಿಶ್ವ ಅಂತ ಹೇಳ್ತೀವಿ. ಅವಳು ಮಗುವನ್ನು, ಒಬ್ಬ ತಾಯಿ ಒಬ್ಬ ಮಗುವಿಗೆ ಜನ್ಮವನ್ನು ಕೊಟ್ಟಲು ಅಂದರೆ ಅವಳಿಗೆ ಯಾರು ಬೇಡ ಮಕ್ಕಳೇ, ಪ್ರಪಂಚನೇ ತನ್ನ ಮಗು ಅಂತ ಅನ್ಕೊಳ್ತಾಳೆ ಮಕ್ಕಳ. ಅಂದರೆ ಅವಳು ಮಗುವನ್ನು, ಆ ಮಗುವನ್ನು ಹಡೆದ ತಕ್ಷಣ, ಅಂದರೆ ಜನ್ಮವನ್ನು ಕೊಟ್ಟ ತಕ್ಷಣ ಮಗುವೇ ನನ್ನ ಪ್ರಪಂಚ, ಮಗುವೇ ನನಗೆ ಎಲ್ಲ. ಆಗ ಮನೆಯವರೆಲ್ಲರನ್ನೂ ಮರೆತಾಳೆ. ಆಗ ಮಗುವಿನ ಒಂದು ಆರೈಕೆಯಲ್ಲೇ ಅವಳು ತನ್ನ ಇಡೀ ಜಗವನ್ನೇ ಮರೀತಾಳೆ ಅಂತ ಈ ಒಂದು ಪ್ಯಾರದ ಅರ್ಥ. ಮಗುವು ತನ್ನ ಇಡೀ ಜಗವು ಎಂದು ಬಗೆವಳು. ನೋಡು, ಮಗುವೇ ತನ್ನ ಇಡಿಯ, ಇಡಿಯ ಅಂದರೆ ಪೂರ್ಣ, ಇಡಿ ಅಂದ್ರೇನು, ಪೂರ್ಣವಾಗಿ ತನ್ನ ಇಡೀ ಜಗತ್ತೇ ನನ್ನ ಮಗು ಅಂತ ಹೇಳಿ ತಿಳ್ಕೊತಾಳೆ. ಇಡೀ ಪ್ರಪಂಚವೇ ನನ್ನ ಮಗು ಅಂತ ಹೇಳಿ ಅಮ್ಮ ಒಂದು ಮಗುವಿನ ಆರೈಕೆಯಲ್ಲಿ ತನ್ನ ಸುಖ ಸಂತೋಷಗಳನ್ನು ಕಾಣ್ತಾಳೆ. ಹಾಗೆ ಎರಡನೇ ಪ್ಯಾರಕ್ಕೆ ಬನ್ನಿ. ಮಗುವು ದಿನವು ಆಡಿ ಬರಲು ಹೆಮ್ಮೆ ಪಡುವಳು. ನೋಡಿ, ಮಕ್ಕಳು ಹುಟ್ಟಿದ ತಕ್ಷಣ ದೊಡ್ಡವರಾಗಿರಲ್ಲ ಅಲ್ವಾ, ಸಣ್ಣ ಮಕ್ಕಳು ಹಾಗೆ ಬೆಳೀತಾ ದೊಡ್ಡವರಾಗ್ತಾರಲ್ವಾ. ಆಗ ಅಮ್ಮ ಏನ್ ಮಾಡ್ತಾಳೆ, ಮಗುವು ದಿನಾಲೂ ಆಡ್ತಾ ಬರಬೇಕಾದ್ರೆ ಹೆಮ್ಮೆ ಪಡುತ್ತಾಳೆ, ಅಂದ್ರೆ ಖುಷಿ ಪಡ್ತಾಳೆ. ಮಗು ಆಡಿ ಬರೋದನ್ನ ನೋಡ್ಬಿಟ್ಟು ಅವಳು ಅಭಿಮಾನದಿಂದ ತನ್ನ ಮಗುವನ್ನ ಸಂತೈಸ್ತಾಳೆ. ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು. ನೋಡು, ಮಗು ಏನಾದರೂ ಆಟ ಆಡಕ್ಕೆ ಹೋದಾಗ ಬೇಗ ಬರಲಿಲ್ಲ ಅಂದರೆ ಆ ಮಗುವನ್ನ ಎಲ್ಲಿದೀಯ ಕಂದ, ಬಾರು, ರಮೇಶನೋ, ಹರೀಶನೋ, ಸುದೀಪನೋ, ಗಿರಿಜನೋ, ರಶ್ಮಿನೋ, ಏನೋ ಬಾರಪ್ಪ ಬೇಗ ಅಂತ ಹೇಳಿ ಅಮ್ಮ ನಿಮ್ಮನ್ನ ಕರೆಯಕ್ಕೆ ಬರ್ತಾಳಲ್ವಾ. ನೀವೇನಾದ್ರು ಆಟ ಆಡಕ್ಕೆ ಹೋದಾಗ ಅಮ್ಮ ಯಾವ ರೀತಿ ನಿಮ್ಮನ್ನೆಲ್ಲ ಕರೀತಾಳೆ, ಬನ್ನಿ ಬೇಗ ಊಟ ಮಾಡಿ ಬನ್ನಿ, ಹಸಿವಾಗಿಲ್ವಾ ನಿಮಗೆ, ಹಸಿವಾಗಿಲ್ವಾ, ಊಟಕ್ಕೆ ಬನ್ನಿ, ಹಾಲು ಕುಡಿಯಕ್ಕೆ ಬನ್ನಿ, ಸಾಕು ಆಟ ಆಡಿದ್ದು ಅಂತ ಹೇಳಿ ಅಮ್ಮ ಹೀಗೆ ನೀವು ಬರದೇ ಇದ್ದಾಗ ಕೂಗಿ ಕರೀತಾಳೆ. ನಂತರ ಮೂರನೇ ಪ್ಯಾರಕ್ಕೆ ಬನ್ನಿ. ತನ್ನ 100 ಕಷ್ಟ ಸಹಿಸಿ ಮಗುವ ಪರೆವಳು. ನೋಡಿ, ಅಮ್ಮನಿಗೆ ಸುಮಾರು ಅಂದರೆ 100 ಕಷ್ಟಗಳಿರ್ತವೆ. ಆ ಎಲ್ಲ ಕಷ್ಟಗಳನ್ನು ಸಹಿಸಿ ಅಂದರೆ ತಾಳ್ಮೆಯಿಂದ ಸಹಿಸಿಕೊಂಡು ಸಹನೆಯಿಂದ ಮಗುವ ಪೊರೆವಳು. ಪೊರೆವಳು ಅಂದರೆ ಕಾಪಾಡುವಳು. ಏನೇ ಕಷ್ಟ ಇದ್ರೂ ಅಮ್ಮ ತನ್ನ ಮಗುವನ್ನು ಸಾಕ್ತಾಳೆ, ಅವರ ಆರೈಕೆ ಮಾಡ್ತಾಳೆ. ಅಂದರೆ ಏನೇ ಕಷ್ಟಗಳಿರಲಿ, ಎಂಥ ಕೆಲಸಗಳೇ ಇರಲಿ, ಅಮ್ಮ ಮಗುವಿಗೆ ಹಾಲು ಉಣಿಸೋದು, ಊಟ ಮಾಡಿಸೋದು, ನೀರು ಕುಡಿಸೋದು, ಸಮಯಕ್ಕೆ ಸರಿಯಾಗಿ ಮಗುವನ್ನು ಕಾಪಾಡ್ತಾಳೆ. ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು. ಅವಳಿಗೆ ಎಷ್ಟೇ ಕೆಲಸ ಇರಲಿ, ಹಲವು ಅಂದರೆ ಬಹಳಷ್ಟು, ಏನೇ ಕೆಲಸ ಇದ್ರು ಕೂಡ ಆ ಕೆಲಸ ಮಾಡೋದನ್ನ ಬಿಟ್ಟೇ ಮಗು ಒಳಗಡೆ ಬಂದಾಗ ಮಗುವಿಗೆ ತಿನ್ನಲಿಕ್ಕೆ ತಿಂಡಿ, ಹಾಲನ್ನು ಅಥವಾ ಏನಾದರೂ ಒಂದು ಪದಾರ್ಥವನ್ನು ಕೊಡ್ತಾಳೆ. ನೆಕ್ಸ್ಟ್ 4ನೇ ಪ್ಯಾರಕ್ಕೆ ಬನ್ನಿ ಮಕ್ಕಳ. ಮಗುವ ತನ್ನ ಕರುಳ ಕುಡಿಯು ಎಂದು ಬಗೆವಳು. ಹೌದು, ಮಗು ಅಮ್ಮನ ಒಂದು ಕರುಳನ್ನು ಸೇರಿಸ್ಕೊಂಡು ಹುಟ್ಟಿರುತ್ತೆ, ಹೌದಲ್ವಾ. ಅಮ್ಮನ ಕರುಳು ಮತ್ತು ಮಗುವಿನ ಕರುಳು ಸೇರ್ಕೊಂಡಿರುತ್ತೆ, ಅದನ್ನು ಹುಟ್ಟಿದಾಗ ಕಟ್ ಮಾಡ್ತಾರೆ ಮಕ್ಕಳೇ. ಹಾಗೆ ಮಗುವ ತನ್ನ ಕರುಳ ಕುಡಿಯು, ಕುಡಿ ಅಂದರೆ ಸಣ್ಣ ಮಗು, ನನ್ನ ಒಂದು ವಂಶ ಇದು ಅಂತ ಹೇಳಿ ಅಂದ್ಕೊಂಡು ಹೀಗೆ ಕೂಗಿ ಕರಿವಳು.
ಸಾರಿ ಎಂದು ಬಗೆಯವಳು, ಮಗುವ ತನ್ನ ಕರುಳ ಕುಡಿಯು ಎಂದು ಬಗೆಯವಳು, ಮಗುವೆ ನನ್ನ ಕರುಳ ಕುಡಿ ಅಂತ ಹೇಳಿ ಅನ್ಕೊಂತಾಳೆ. ಮಗುವಿನೊಡನೆ ದಿನದ ಕೆಲಸ ಮಾಡಿಬಿಡುವಳು, ಆ ಮಗುವಿನ ಜೊತೆಗೆ ತನ್ನ ಇಡೀ ದಿನದ ಕೆಲಸವನ್ನ ಮಾಡ್ತಾಳೆ. ಏನಕ್ಕೆ ಕೆಲಸ ಇರಲಿ, ಮಗುವನ್ನ ಅತ್ತ ತಕ್ಷಣ ಅವಳ ಮಗುವನ್ನ ಸುಧಾರಿಸ್ತಾಳೆ, ಹಾಲು ಉಣಿಸ್ತಾಳೆ, ಅದಕ್ಕೆ ಸಮಾಧಾನ ಮಾಡಿಬಿಟ್ಟು ಮತ್ತೆ ತನ್ನ ಮುಂದಿನ ಕೆಲಸವನ್ನ ಮಾಡಿಬಿಟ್ಟು ಹೀಗೆ ಒಂದು ದಿನದ ಕೆಲಸವನ್ನ ಮಾಡಿ ಮುಗಿಸ್ತಾಳೆ ಅಮ್ಮ. ನೆಕ್ಸ್ಟ್ ನಾಲ್ಕನೇ ಪ್ಯಾರ ಐದನೇ ಪ್ಯಾರಕ್ಕೆ ಬನ್ನಿ. ಮಗುವು ಅಳಲು ನೊಂದು ತಾನು ಮನದಿಕ ನಲುವಳು. ನೋಡಿ, ಮಗು ಏನಾದ್ರೂ ಅಳ್ತಾ ಇತ್ತು ಅಂದ್ರೆ ಅವಳು ನೊಂದ್ಕೊಂತಾಳೆ, ಹೌದಲ್ವಾ? ಸಣ್ಣ ಮಕ್ಕಳು ಏನಾದ್ರು ಅಳ್ತಾ ಇದ್ವು, ಸುಮ್ಸುಮ್ನೆ ಅಳ್ತಾ ಇದ್ವು, ಅದು ಎಷ್ಟೇ ಸಮಾಧಾನ ಮಾಡಿದ್ರು ಅದು ಸುಮ್ಮನಾಗ್ಲಿಲ್ಲ ಅಂದ್ರೆ ಅಮ್ಮನೇ ಹತ್ಬಿಡ್ತಾಳೆ, ಅಯ್ಯೋ ನನ್ನ ಮಗುವಿಗೆ ಏನೋ ಆಗಿದೆ, ನನ್ನ ಮಗು ಯಾಕೆ ತುಂಬಾ ಅಳ್ತಿದೆ ಅಂತ ಹೇಳಿ ಅಮ್ಮನೇ ತುಂಬಾ ನೊಂದ್ಕೊಂತಾಳೆ. ಅಂದ್ರೆ ನೋವನ್ನ ಪಡ್ಕೊಂತಾಳೆ, ಸಂಕಟವನ್ನ ಪಡ್ತಾಳೆ ಅಂತ ಹೇಳಿ. ತಾನು ಮನದಿ ಕನಲುಗಳು, ಮನದಿ ಕನಲುಗಳು ಅಂದ್ರೆ ಮನದಿ ಅಂದ್ರೆ ಮನಸ್ಸಲ್ಲಿ ಕನಲುಗಳು, ಸಂಕಟ ಪಡುವಳು ಅಂತ. ಕನಲುಗಳು ಅಂದ್ರೆ ಮನಸ್ಸಲ್ಲಿ, ಮನದಿ ಅಂದ್ರೆ ಮನಸ್ಸು, ಕನಲುಗಳು ಅಂದ್ರೆ ಸಂಕಟ ಪಡುವಳು ಅಂತ. ಆ ಮಗು ಅಳ್ತಾ ಇದ್ರೆ ಒಳಗೊಳಗೆ ಏನಾಗಿದೆಯೋ ನನ್ನ ಮಗುಗೆ, ಯಾಕಿಂಗ್ ಅಳ್ತಾ ಇದೆಯಂತೋ ಹೀಗೆ ಸಂಕಟವನ್ನ ಪಡ್ತಾಳೆ. ತನ್ನ ಮಗುವ ನೋಡಿ ಎಲ್ಲ ಮರೆವಳು, ಹಾಗೆ ಮತ್ತೆ ಮಗುವನ್ನ ನೋಡ್ತಾಳೆ, ಮತ್ತೆ ಎಲ್ಲದನ್ನು ಮರಿತಾಳೆ. ಈಗ ಏನಾದ್ರೂ ಕಷ್ಟ ಇದ್ದಾಗ ಆಗ ಅಮ್ಮನಿಗೆ ಅನ್ನಿಸುತ್ತೆ, ಓ ನನ್ನ ಮಗು ಇದೆ, ನನ್ನ ಮಗುವಿಗೋಸ್ಕರ ಬದುಕಬೇಕು ಅಂತ ಹೇಳಿ ಹೀಗೆ ತನ್ನ ಕಷ್ಟಗಳನ್ನ ಮರೆತ್ಬಿಟ್ಟು ಮತ್ತೆ ಮಗುವನ್ನು ನೋಡಿ ಎಲ್ಲ ಮರೆತು ಬಿಡ್ತಾಳೆ. ನೆಕ್ಸ್ಟ್ ಲಾಸ್ಟ್ ಪ್ಯಾರ, ಕೊನೆಯ ಪ್ಯಾರ. ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು. ಈಗ ನೋಡಿ ಮಕ್ಕಳ, ಈಗ ನೀವು ಸಣ್ಣವರಿದ್ದಾಗ ಸಣ್ಣವರಿದ್ದರೆ ಸಣ್ಣವರಾಗೇ ಇರಲ್ಲ, ದೊಡ್ಡವರಾಗ್ತೀರ ಅಲ್ವಾ? ದೊಡ್ಡವರಾದ್ಮೇಲೆ ನೀವೇನಾಗ್ತೀರ? ನಾಡ ಪ್ರಜೆಗಳಾಗ್ತೀರಿ, ಅಂದ್ರೆ ನಮ್ಮ ದೇಶದ ಪ್ರಜೆಗಳಾಗ್ತೀರ. ಹಾಗೆ ಪ್ರಜೆಗಳಾಗಿ ನೀವು ಒಂದು ಒಳ್ಳೆಯ ಒಂದು ನಾಡನ್ನ ಕಟ್ಟಬೇಕಾಗುತ್ತೆ. ಹಾಗಾಗಿ ನಾವು ಒಬ್ಬ ತಾಯಿ ಒಂದು ಒಳ್ಳೆಯ ಮಗುವನ್ನ ಸಾಕಿ ಒಂದು ಅವನಿಗೆ ಒಳ್ಳೆಯ ಸಂಸ್ಕಾರವನ್ನ ಬೆಳೆಸ್ತಾಳೆ. ಅದಕ್ಕೋಸ್ಕರ ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆಬಿಡು. ಅವಳು ಮತ್ತೆ ಅನ್ಕೊಂತಾಳೆ ಅಮ್ಮ, ಓ ಇವತ್ತು ನನ್ನ ಮಗು ಸಣ್ಣನಾಗಿದ್ದಾನೆ, ನಾಳೆ ದಿನದಲ್ಲಿ ಅವನು ದೊಡ್ಡನಾಗ್ತಾನೆ, ಅನಂತರದಲ್ಲಿ ಅವನು ಒಬ್ಬ ಪ್ರಜೆಯಾಗ್ತಾನೆ. ಮಕ್ಕಳೇ, ಪ್ರಜೆ ಅನ್ನೋ ಪದದ ಒಂದು ಅರ್ಥ ನಾಗರಿಕ ಅಥವಾ ಪೌರ ಅಂತ ಹೇಳ್ತೀವಿ ಮಕ್ಕಳೇ ಅಲ್ವಾ? ಹೀಗೆ ನಾವು ಒಂದು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಒಂದು ಯುಕ್ತಿ ಇದೆ ಮಕ್ಕಳೇ. ಹಾಗೆ ನೀವು ಕೂಡ ಹೀಗೆ ಇದ್ದಂತೇನೆ, ಈಗ ಹೇಗೆ ನೀವು ಮಕ್ಕಳಾಗಿದ್ದೀರೋ ಮುಂದೆ ನೀವು ಪ್ರಜೆಗಳಾಗ್ತೀರಿ. ನೀವು ಕೂಡ ಒಂದು ಒಳ್ಳೆಯ ಸಂಸ್ಕೃತವನ್ನ ಕಲ್ತ್ಕೊಂಡು ಒಬ್ಬ ವಿಚಾರವಂತ ಮಕ್ಕಳಾಗಿರ್ಬೇಕು. ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು. ಹೀಗೆ ಒಬ್ಬ ತಾಯಿ ಜಗತ್ತಿಗೆ ಒಂದು ಮಗುವನ್ನ ಕೊಟ್ಟು ತಾಯಿಯಾಗ್ತಾಳೆ ಅಲ್ವಾ? ಅದಕ್ಕೋಸ್ಕರನೇ ತಾಯಿಯ ಋಣವನ್ನ ತೀರಿಸಲಾಗದು ಅಂತ ಹೇಳಿ ಕವಿ ನಿಮಗೆ ತಾಯಿ ಬಗ್ಗೆ ಈ ಪದ್ಯವನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳ? ಮಕ್ಕಳೇ, ಈ ಪಾಠದ ಪ್ರಶ್ನೆ ಉತ್ತರಗಳಿಗೆ ನಾಳೆಯ ಒಂದು ಹೋಮ್ವರ್ಕ್ ನಲ್ಲಿ ನಿಮಗೆ ಈ ಪ್ರಶ್ನೆಗಳೇನಿದಾವಲ್ಲ, ಈ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಬರೀಬೇಕು. ನಾನು ಹಾಗೆ ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳೇ, ಹೌದಾ? ಅಮ್ಮ, ಅಮ್ಮ ಅಥವಾ ತಾಯಿ, ತಾಯಿ ಮಗುವನ್ನು ಕೊಟ್ಟು ಏನನ್ನ ಮರೆತಳು? ತಾಯಿ ಮಗುವನ್ನ ಕೊಟ್ಟು ಜಗವನ್ನ ಮರೆತಳು. ತಾಯಿ ಮಗುವನ್ನು ಹೇಗೆ ಪೊರೆವಳು? ತಾಯಿ ಮಗುವನ್ನು ತನ್ನ 100 ಕಷ್ಟಗಳನ್ನು ಸಹಿಸಿಕೊಂಡು, ತನಗಿರುವಂತಹ 100 ಕಷ್ಟಗಳನ್ನು ಸಹಿಸಿಕೊಂಡು ಮಗುವನ್ನ ಪೊರೆವಳು, ಸರಿನಾ? ಹಾಗಾದ್ರೆ ಮಕ್ಕಳೇ, ತಾಯಿ ಮಗನಿಗೆ ಅಥವಾ ಮಗುವಿಗೆ ಏನನ್ನ ಕೊಡುವಳು? ತಾಯಿ ಮಗುವಿಗೆ ತಿಂಡಿಯನ್ನ ಕೊಡುವಳು. ನೋಡಿದ್ರಲ್ಲ ಮಕ್ಕಳ, ನೀವೆಲ್ಲ ಈ ಒಂದು ಪದ್ಯದ ಒಂದು ಅರ್ಥವನ್ನು ತಿಳ್ಕೊಂಡ್ರಿ, ಹಾಗೆ ಹೊಸ ಪದಗಳ ಅರ್ಥವನ್ನು ತಿಳ್ಕೊಂಡ್ರಿ, ಹಾಗೆ ಸಮಾನಾರ್ಥ ಪದಗಳನ್ನು ಕೂಡ ನೀವು ಈ ಪದ್ಯದಲ್ಲಿ ತಿಳ್ಕೊಂಡಿದ್ದೀರ ಅಲ್ವಾ ಮಕ್ಕಳೇ? ನಾನು ಈ ಒಂದು ಪಾಠದ ನೋಟ್ಸ್ ಅನ್ನ ನಿಮಗ ಮುಂಚಿತವಾಗಿ ಕಳಿಸಿದ್ದೀನಿ, ಹಾಗೆ ಈ ವಿಡಿಯೋವನ್ನ ನೋಡಿ. ಮತ್ತೆ ನೀವು ಪರೀಕ್ಷೆಗೆ ಏನು, ನಾನು 2nd SEM ಈ ಒಂದು FA SA 2 ಏನೆಲ್ಲ ನಿಮಗೆ ಓದಬೇಕು ಅಂತ ಸಿಲೆಬಸ್ ಕಲಿಸಿದಾನ, ಅವೆಲ್ಲ ಸಿಲೆಬಸ್ಸನ್ನು ಓದ್ಕೊಳ್ಳಿ, ನೀಟಾಗಿ ತುಂಡಾಗಿ ಎಕ್ಸಾಮನ್ನು ಅಥವಾ ಪರೀಕ್ಷೆಯನ್ನು ಬರೀರಿ ಮಕ್ಕಳೇ. ಧನ್ಯವಾದಗಳು.